नमस्कार वीक्षकरे 30 मिनिट्स 30 न्यूज विशेष बुलेटिन के स्वागत नानु सौम्य मळरी इवत्तिन प्रमुख विद्यमानगळ 30 सुद्दियन्न ओंदोंदागि नोड्ता होगोण हानगल हागू सिंदगी क्षेत्रद उपचुनावणेगे मुहूर्त फिक्स आगिदे अक्टोबर 8 रंदु नामपत्र सल्लिकेगे कोने दिनवागिद्दु अक्टोबर 30 रंदु एरडू क्षेत्रगळल्लि मतदान नडेयलिदे नवंबर 2 क्के फलितांश होरबीळलिदे हानगल क्षेत्रदल्लि सीएं उदासी सावनिंद स्थान तेरवागिद्रे सिंदगियल्लि एंसी मनगुळि निधनदिंद बाय एलेक्षन नडेयलिदे इन बाय एलेक्षन के मुहूर्त फिक्स आगे हानगल क्षेत्र के जेडीएस अभ्यर्थियों घोषणे बिडदिया तोटद मन बेचे मतना एचडीके नयाज हानगल क्षेत्र कण की अंत सिंदगी आकांक्षी यार कण की अगर चर्चे नड़ीता है सामूहिक नायकत्व में उपचुनाव के हिंदी अंत ನಡೆಸುತ್ತಿರತಕ್ಕಂತ ಈ ಒಂದು ಸಂಭಿದಲ್ಲೇ ಚುನಾವಣೆಯು ಸಹ ದಿನಾಂಕವನ್ನು ಘೋಷಣೆ ಮಾಡಿರತಕ್ಕಂತದ್ದು ನಾನು ಸ್ವಾಗತ ಮಾಡುತ್ತಾ ಇದ್ದೇನೆ ಈಗಾಗಲೇ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ನಯಾಜ್ ಅವರನ್ನ ನಾವೇನ ಈಗಾಗಲೇ ಅಭ್ಯರ್ಥಿ ಮಾಡಿದ್ದೇವೆ ಘೋಷಣೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಸಿಂಧಗಿನಲ್ಲಿ 5 ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದಾರೆ ಸಿಂಧಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಿಂಧಗಿ ವಿಧಾನಸಭಾ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರುಗಳು ಈಗಾಗಲೇ ನನ್ನನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಅಲ್ಲಿಯ ಒಂದು ಅಭ್ಯರ್ಥಿಯ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ ಎರಡು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸತಕ್ಕಂತದಕ್ಕೆ ಈಗಾಗಲೇ ನಾವು ಸಿದ್ಧ ಅತ್ತ ಜೆಡಿಎಸ್ ನಾಯಕರು ಅಭ್ಯರ್ಥಿಗಳ ಘೋಷಣೆ ಮಾಡುತ್ತಿದ್ದಂತೆ ಇತ್ತ ಕೈ ಕಮಲ ನಾಯಕರು ಸಹ ತಮ್ಮ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋಕೆ ಕಸರತ್ತು ಮಾಡುತ್ತಿದ್ದಾರೆ ಸಿಂದಗಿಯಲ್ಲಿ ಎಂಸಿ ಮನಗುಳಿ ಪುತ್ರ ಅಶೋಕ್ ಮನಗುಳಿಗೆ ಕಾಂಗ್ರೆಸ್ ಮಣೆ ಹಾಕೋ ಸಾಧ್ಯತೆ ಇದೆ ಹಾಗೆಯೇ ಹಾನಗಲ್ಗೆ ಶ್ರೀನಿವಾಸ್ ಮಾನೆ ಹೆಸರನ್ನು ಕೈ ನಾಯಕರು ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಜೆಪಿಯಿಂದ ಹಾನಗಲ್ ಕ್ಷೇತ್ರಕ್ಕೆ ಸಿಎಂ ಉದಾಸಿ ಪತ್ನಿ ಅಥವಾ ಸೊಸೆಗೆ ಟಿಕೆಟ್ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಎಲೆಕ್ಷನ್ ಹೋಗ್ತೀವಿ ಅಂತ ಬಿಜೆಪಿ ಸಚಿವರು ಹೇಳ್ತಾ ಇದ್ದಾರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವ ಮೇಲೆ ನಾನು ಚುನಾವಣೆ ಹೋಗ್ತೀನಿ ಸರ್ ಕೆಲವು ನಿಮಿಷ ತಾಳಿ ನಮ್ಮ ಪಾರ್ಟಿಯ ನೇತಾರರು ಸನ್ಮಾನ್ಯ ಅಮಿತ್ ಶಾ ಅವರು ಯಾವ ರೀತಿ ನಮಗೆ ಸಂದೇಶ ಕೊಟ್ಟಿದ್ದಾರೋ ಅದೇ ನಮ್ಮ ಮುಖ್ಯ ನಗರ ಬಾಕಿ ಯಾವುದು ಕೂಡ ಗೌಣ ಯಡಿಯೂರಪ್ಪನವರು ಪ್ರಸ್ತಾಪಿತ ನಾಯಕರು ಅವರು 4 ಸಾರಿ ಮುಖ್ಯಮಂತ್ರಿಗಳಾದವರು ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ನಾಯಕತ್ವ ಚುನಾವಣೆ ಮಾಡ್ತೀವಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ ಚುನಾವಣೆಗೋಸ್ಕರವಾಗಿ ತಾವು ಗೆಮಿಕ್ಸ್ ಅನ್ನು ಮಾಡ್ಕೊಂಡೋಗಿ ಇವತ್ತು ಅನೇಕ ವಿಚಾರಗಳಲ್ಲಿ ತಗೊಂಡಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ತಿರಸ್ಕಾರ ಮಾಡಿದ್ರು ಕರ್ನಾಟಕದಲ್ಲಿ ಕೂಡ ಇವತ್ತು ತಿರಸ್ಕಾರ ಮಾಡಿದ್ರು ಮುಂದಿನ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷನ ತಿರಸ್ಕಾರ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ಳಂತ ಕೆಲಸ ನಮ್ಮ ವರಿಷ್ಠರು ಹಿರಿಯ ನಾಯಕರು ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಇತರರೆಲ್ಲರೂ ಸೇರಿಕೊಂಡು ಚುನಾವಣೆ ಪೂರ್ವ ಸಿದ್ಧತೆಯನ್ನು ಮಾಡಿದ್ದಾರೆ ಸಿಂದಗಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಅಶೋಕ್ ಮನಗಳಿ ಅವರನ್ನು ನಾವು ಅಭ್ಯರ್ಥಿ ಅಂತಲೇ ಘೋಷಣೆಯನ್ನು ಮಾಡಿದ್ದಾರೆ ಎರಡು ಕ್ಷೇತ್ರಗಳ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿಂದಗಿ ಹಾಗೂ ಹಾನಗಲ್ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕುರಿತು ಮೊನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗಿದೆ ಎರಡು ಕ್ಷೇತ್ರಗಳಿಗೂ ವೀಕ್ಷಕರನ್ನು ಕಳುಹಿಸಿ ಕೊಡ್ತೇವೆ ಅಲ್ಲಿ ಸ್ಥಳೀಯರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಮಾಡ್ತೀವಿ ಎರಡು ಕ್ಷೇತ್ರಗಳಲ್ಲೂ ಬಿಜೆಪಿಯೇ ಗೆಲ್ಲಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಈಗಾಗಲೇ ಎರಡು ಕ್ಷೇತ್ರಕ್ಕೆ ಯಾರ್ಯಾರು ಅಬ್ಸರ್ವ್ ಆಗಬೇಕು ಅನ್ನುವಂಥದ್ದು ಚರ್ಚೆ ಮಾಡಿದ್ದೇವೆ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಕಟೀಲ್ ಅವರು ಈಗಾಗಲೇ ಅದರ ಬಗ್ಗೆ ಕಾರ್ಯೋನ್ಮುಖ ಆಗಿದ್ದಾರೆ ಎಲ್ಲ ಸ್ಥಿತಿಗಳ ಬಗ್ಗೆ ಒಂದು ಅವಲೋಕನವನ್ನು ಮಾಡಿ ಕ್ಯಾಂಡಿಡೇಟ್ ಆಯ್ಕೆ ಪ್ರಕ್ರಿಯೆಯನ್ನು ನಾವು ಉಪಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಅಥವಾ ಸವದಿ ಪುತ್ರ ಸ್ಪರ್ಧೆ ಮಾಡುತ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಲಕ್ಷ್ಮಣ್ ಸವದಿ ಸಿಂದಗಿ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಲ್ಲದೆ ನನ್ನ ಪುತ್ರ ಸಹ ಸ್ಪರ್ಧೆ ಮಾಡಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಂದಗಿ ಕ್ಷೇತ್ರಕ್ಕೆ ನನ್ನನ್ನ ಉಸ್ತುವಾರಿಯಾಗಿ ನೇಮಿಸಿದ್ದಾರೆ ಹೀಗಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವುದು ನನ್ನ ಗುರಿ ಉಪಚುನಾವಣೆ ಪ್ರಚಾರಕ್ಕೆ ಬಿಎಸ್ವೈ ಸಹ ಬರ್ತಾರೆ ಅಂತ ಹೇಳಿದರು ಅವರೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ಕೊಂಡು ಅಲ್ಲಿರ್ತಕ್ಕಂತ ಜನರ ಭಾವನೆಯನ್ನು ನಾವು ಅಧ್ಯಯನ ಮಾಡಿ ಪಕ್ಷಕ್ಕೆ ಆವಾಗ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡ್ತಾರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ ನಾನಾಗಲಿ ನನ್ನ ಚಿರಂಜೀವಿ ಆಗಲಿ
ಆ ಚುನಾವಣೆ ಸ್ಪರ್ಧೆ ಮಾಡತಕ್ಕಂತದ್ದು ನಮ್ಮ ಮುಂದೆ ಇಲ್ಲ ಮತ್ತೆ ನಮಗೆ ಯಾವುದು ಭಯಕನೂ ಇಲ್ಲ ಅದರಿಂದ ಅಲ್ಲಿ ಸ್ಥಳೀಯವಾಗಿ ಯಾರನ್ನ ಅಭ್ಯರ್ಥಿಗಳನ್ನು ಮಾಡಬೇಕು ಅಂತ ಹೇಳಿ ಜನ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ವರಿಷ್ಠರು ಯಾರನ್ನ ಅಭ್ಯರ್ಥಿಯನ್ನು ಮಾಡ್ತಾರೆ ಅವರನ್ನು ಗೆಲ್ಲಿಸತಕ್ಕಂತ ಜವಾಬ್ದಾರಿ ನಾವೆಲ್ಲರೂ ತಗೋತೀವಿ ದೆಹಲಿಯಲ್ಲಿ ಬೀಟ್ ಬಿಟ್ಟಿರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಭೇಟಿಗೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದ ಭೇಟಿಗೆ ಪ್ರಯತ್ನಿಸ್ತಾ ಇರೋ ಡಿಕೆಶಿ ಇಂದು ಸಹ ಸೋನಿಯಾ ಗಾಂಧಿ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ ಈ ವೇಳೆ ಕೆಪಿಸಿಸಿ ಪದಾಧಿಕಾರಿಗಳ ಪಟ್ಟಿಗೆ ಅನುಮತಿ ಪಡೆಯುವುದರ ಜೊತೆಗೆ ಜೆಡಿಎಸ್ ಬಿಜೆಪಿಯಿಂದ ಬರೋರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದರ ಕುರಿತು ಚರ್ಚಿಸಲಿದ್ದಾರೆ ಅಲ್ಲದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ವರದಿ ನೀಡಲಿದ್ದಾರೆ ಎನ್ನಲಾಗಿದೆ ಪಂಜಾಬ್ ಕಾಂಗ್ರೆಸ್ನಲ್ಲಿ ಮತ್ತೆ ಹೈ ಡ್ರಾಮಾ ಶುರುವಾಗಿದೆ ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನವಜೋತ್ ಸಿಂಗ್ ಸಿಧು ದಿಢೀರಂತ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದು ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲಿ ಮುಂದುವರಿಯೋದಾಗಿ ತಿಳಿಸಿದ್ದಾರೆ ಇನ್ನು ಇದೇ ವರ್ಷ ಜುಲೈನಲ್ಲಿ ನವಜೋತ್ ಸಿಂಗ್ ಸಿಧು ಪಕ್ಷದ ಮುಖ್ಯಸ್ಥನಾಗಿ ಅಧಿಕಾರ ವಹಿಸಿಕೊಂಡಿದ್ದು ಇನ್ನು ರಾಜೀನಾಮೆ ಪತ್ರದಲ್ಲಿ ಸಿಧು ನಾನು ಪಂಜಾಬ್ನ ಭವಿಷ್ಯ ಮತ್ತು ಪಂಜಾಬ್ನ ಕಲ್ಯಾಣದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗೋದಿಲ್ಲ ಅಂತ ಉಲ್ಲೇಖಿಸಿದ್ದಾರೆ ಇನ್ನು ಸಿಧು ರಾಜೀನಾಮೆ ಬೆನ್ನಲ್ಲೇ ಮಾಜಿ ಸಿಎಂ ಅಮರೀಂದರ್ ಸಿಂಗ್ ದೆಹಲಿಗೆ ದೌಡಾಯಿಸಿದ್ದಾರೆ ಈ ವೇಳೆ ಮಾತನಾಡಿದ ಅಮರೀಂದರ್ ಈ ವ್ಯಕ್ತಿಗೆ ಸ್ಥಿರತೆ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನಲ್ಲ ಅಂತ ಪಂಜಾಬ್ಗೆ ಆತ ತಕ್ಕನಾದ ವ್ಯಕ್ತಿ ಅಲ್ಲ ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ವಿರುದ್ಧ ಮೇಲಿಂದ ಮೇಲೆ ಹರಿಹಾಯ್ತಾ ಇರೋ ಮಾಜಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ನವರು ತಾಲಿಬಾನಿಗಳು ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದವರು ತಾಲಿಬಾನಿಗಳು ಮನುಷ್ಯತ್ವ ಇಲ್ಲದವರು ರಾಕ್ಷಸಿ ಪ್ರವೃತ್ತಿ ಇರುವವರು ಅಂತ ಕಿಡಿಕಾರಿದ್ದಾರೆ ಇದೇ ವೇಳೆ ಸಿಟಿ ರವಿ ವಿರುದ್ಧವೂ ಹರಿಹಾಯ್ದಿದ್ದು ತ್ಯಾಗ ಬಲಿದಾನ ಪ್ರಾಣ ಕೊಟ್ಟೋರು ದೇಶಭಕ್ತರು ಸಿಟಿ ರವಿಯಿಂದ ದೇಶಭಕ್ತಿ ಪಾಠ ಕಲಿಬೇಕಾ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದಕ್ಕೆ ಸಿಟಿ ರವಿ ತಿರುಗೇಟನ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ನಂಬಿಕೆ ಇಲ್ಲ ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ಯಾರು ನಂಬಿಕೆ ಇಲ್ಲ ಅವರೆಲ್ಲ ತಾಲಿಬಾನಿಗಳು ತಾಲಿಬಾನ್ಗಳು ಮನುಷ್ಯತ್ವ ಇಲ್ಲದವರು ರಾಕ್ಷಸಿ ಪ್ರವೃತ್ತಿ ಇರ್ತಕ್ಕಂಥವರು ಅವರೆಲ್ಲ ತಾಲಿಬಾನ್ಗಳು ಅದಕ್ಕೆ ಅವ್ರಿಗೆ ತಾಲಿಬಾನ್ಗಳು ಅಂತ ಕರೆದಿರೋದು ಗೊತ್ತಾಯ್ತ ಬಿ ಜೆ ಪಿಯವರು ಇದರಲ್ಲ ಮನುಷ್ಯತ್ವನೇ ಇಲ್ಲ ಅವರಿಗೆ ಆರ್ ಎಸ್ ಎಸ್ ತಾಲಿಬಾನ್ ಒಂದೇ ಆಗಿದ್ರೆ ಬಿಜೆಪಿ ತಾಲಿಬಾನ್ ಒಂದೇ ಆಗಿದ್ರೆ ಅಲ್ಲೆಲ್ಲ ವಿಪಕ್ಷಗಳನ್ನ ಕ್ರೈನಲ್ಲೆಲ್ಲ ನೇತಾಡಿಸಿದ್ದಾರೆ ಅಲ್ಲ ನೇತಾಡಿಸಿದ್ದಾರೆ ಅಕಸ್ಮಾತ್ ಅಫ್ಘಾನಿಸ್ತಾನದ ಪರಿಸ್ಥಿತಿ ನೇತಿದ್ರೆ ಪಂಚೆ ಮಾತ್ರ ನೇತಾಡ್ತಿರಲಿಲ್ಲ ಅವರು ನೇತಾಡೋರು ಬೆಂಗಳೂರಲ್ಲಿ ಮತ್ತೊಂದು ಮೂರು ಅಂತಸ್ತಿನ ಕಟ್ಟಡ ನೆಲಕ್ಕುರುಳಿದೆ ಕೋರಮಂಗಲದ ಡೈರಿ ಸರ್ಕಲ್ ಬಳಿ ಇರುವ ಕೆಎಂಎಫ್ ಕ್ವಾರ್ಟರ್ಸ್ ಒಳಗಡೆ ಇರುವ ಮೂರು ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಬೆಳಗ್ಗೆ 9:30 ಸುಮಾರಿಗೆ 16 ಮನೆಗಳಿರುವ ಮೂರು ಫ್ಲೋರ್ನ ಮನೆ ಕುಸಿಯಲು ಆರಂಭಿಸಿದೆ ಇದು ಗೊತ್ತಾಗ್ತಿದ್ದಂತೆ ಕಟ್ಟಡದಲ್ಲಿ ಇದ್ದವರೆಲ್ಲ ಹೊರಗೆ ಓಡಿದ್ದಾರೆ ಇದರಿಂದಾಗಿ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದು ಕುಸಿದ ಕಟ್ಟಡದಲ್ಲಿ ಸಿಲುಕಿದ್ದ ಶ್ವಾನವನ್ನ ರಕ್ಷಣೆ ಮಾಡಿದ್ದಾರೆ 18 ಮನೆಗಳಿವೆ ಎಲ್ಲ ಅರ್ಧ ಮಾತ್ರ ಕುಸ್ತಿದೆ ಇನ್ನರ್ಧ ಫುಲ್ ಇದಾಗ್ತಾ ಇದೆ ಇವಾಗ್ಲೂ ಕರ್ಸಿ ಎಲ್ಲಾರು ಈಚೆ ಕರ್ಸಿದ್ರು ಬೆಳಗ್ಗೆಯಿಂದಾನೆ ಮಾತಾಡ್ತಾ ಇದ್ರು 9 ಗಂಟೆಯಿಂದಾನೆ ಆದ್ರೆ 9 ಗಂಟೆಯಲ್ಲಿ ಯಾರು ಏನಿಲ್ಲ ಅಂತ ಒಳಗಡೆ ಇದ್ವಿ ಆಮೇಲೆ ನೋಡಿದ್ರೆ ಜಸ್ಟ್ 10:00 ಎಲ್ಲ ಫುಲ್ ಡೆಮೊಲೇಷನ್ ಆಗಿದೆ ಇಬ್ರು ನವೀನ್ ಅಂತ ಎಂಪ್ಲಾಯ್ ಇದಾರೆ ಅವ್ರ ಫ್ಯಾಮಿಲಿ ಅವ್ರ ಹೆಂಡತಿಗೆ ತುಂಬಾ ಏಟ್ ಆಗಿದೆ ತಲೆಗೆ ಕಾಲ್ಗೆ ಎತ್ತಕ್ಕಾಗ್ತಿಲ್ಲ ಕಾರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಅಷ್ಟ್ರಲ್ಲಿ ಈಚೆ ಬಂದ್ಬಿಟ್ವಿ ಎಲ್ಲಾರು ಈಚೆ ಕರೆದ್ರು ಕಂಪ್ಲೇಂಟ್ ಮಾಡಿದ್ವಿ ನಾವು ಕಂಪ್ಲೇಂಟ್ ಮಾಡಿದ ತಕ್ಷಣ ಎಲ್ಲರೂ ಬಂದ್ವಿ ನಾವು ಈಚೆ ಬಂದ್ವಿ ಜಸ್ಟ್ ಎಲ್ಲ ಬಿಲ್ಡಿಂಗ್ ಕುಸ್ತು ಕುಸ್ತು ಬಿದ್ದೋಯ್ತು ಬೆಳಗ್ಗೆ ನೈಟ್ ಇದಾನೆ ಬಿದ್ದೋಗಿದೆ ಕೆಳಗಡೆ ಹೆಪ್ಪಿದವರು ಇದೊಂದು 40 ವರ್ಷ ಹಳೇದಿರ್ಬೋದು ಸರ್ 40 ವರ್ಷ ಆಗಿದೆ ಮಗುಗೆ ಏನಾದ್ರೂ ಏಟ್ ಆಗಿದೆ ಮೇಡಮ್ ಮಕ್ಕಳಿಗೆ ಏನಾದ್ರು ಮಕ್ಕಳಿಗೆ ಏನೂ ಆಗಿಲ್ಲ ಮಗು ನೀಟ್ ಆಗಿದೆ ಲಾಸ್ಟ್ ಬಿದ್ದೋಗ್ಬಿಡ್ತಲ್ಲ ಅವಾಗ ನಾವೆಲ್ಲ ಬಡ್ಕೊಂಡು ಈಚೆ ಬಂದ್ಬಿಟ್ಟು ಏನು ತಕ್ಕೊಂಡಿಲ್ಲ ಸರ್ ಏನಕ್ಕೆ ಬಂದಿದ್ರೆ ಮಗಳ ಮನೆಗೆ ಏನಾದ್ರು ಮಾತಾಡ್ಲಿಕ್ಕೆ ಬಂದಿದ್ರೆ ಹಬ್ಬಕ್ಕೆ ಬಂದಿದ್ರೆ ಏನಕ್ಕೆ ನೋಡಕ್ ಬಂದಿದ್ದೆ ಸರ್ ಮೊಮ್ಮಗಳನ್ನ ಮೊಮ್ಮಗಳನ್ನ ನೋಡಕ್ ಬಂದಿದ್ದೆ ಅದಕ್ಕೆ ಹಂಗಾಯ್ತಲ್ಲ ಓಡ್ ಬಂದ್ಬಿಟ್ಟೆ ಈಚೆ ಇನ್ನು ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರ ಬಂದಿದ್ದ ಕೆಎಂಎಫ್ ಸಿಬ್ಬಂದಿಯನ್ನ ಅದೇ ಕಾಂಪೌಂಡ್ನಲ್ಲಿದ್ದ ಹೊಸ ಮನೆಗಳಿಗೆ ಶಿಫ್ಟ್ ಮಾಡಿದ್ದಾರೆ ಕಟ್ಟಡ ಕುಸಿತಗೊಂಡಿರೋ ಪಕ್ಕದ ಮನೆಗಳಲ್ಲಿರುವವರನ್ನು ಸಹ ಮುಂಜಾಗ್ರತೆಯಾಗಿ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ಸದ್ಯ 9 ಮನೆಗಳು ಖಾಲಿ ಇದ್ದು ಆ ಮನೆಗಳಿಗೆ ಶಿಫ್ಟ್ ಮಾಡಲಾಗಿದೆ
ಬೆಂಗಳೂರಲ್ಲಿ ಮೇಲಿಂದ ಮೇಲೆ ಕಟ್ಟಡಗಳು ಕುಸಿತಾ ಇದ್ರು, ಯಾರೊಬ್ರು ಕ್ಯಾರೆ ಅಂತಿಲ್ಲ. ಅಚ್ಚರಿಯ ವಿಷಯ ಅಂದ್ರೆ ಬೆಂಗಳೂರಲ್ಲಿ ಒಟ್ಟು 194 ಕಟ್ಟಡಗಳು ಬೀಳುವ ಹಂತದಲ್ಲಿವೆಯಂತೆ. ಈ ಬಗ್ಗೆ 2 ವರ್ಷಗಳ ಹಿಂದೆಯೇ ಸರ್ವೆ ಮಾಡಿದ ಅಧಿಕಾರಿಗಳು ಪಾಲಿಕೆಗೆ ರಿಪೋರ್ಟ್ ನೀಡಿದ್ರು, ಆದ್ರೂ ಸಹ ಕ್ರಮ ಕೈಗೊಳ್ಳದೆ ಕೋವಿಡ್ ಕಾರಣ ಹೇಳಿ ಸುಮ್ಮನೆ ಕುಳಿತಿದ್ದಾರೆ. ಯಲಹಂಕ ವಲಯದಲ್ಲಿ 67 ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದು, ಪೂರ್ವ ವಲಯದಲ್ಲಿ 53, ಪಶ್ಚಿಮ ವಲಯದಲ್ಲಿ 33, ದಕ್ಷಿಣ ವಲಯದಲ್ಲಿ 38 ಹಾಗೂ ಮಹದೇವಪುರ ವಲಯದಲ್ಲಿ 3 ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿವೆ. ಬೆಂಗಳೂರಲ್ಲಿ ಕಳೆದ 24 ಗಂಟೆಯಲ್ಲಿ 2 ಕಟ್ಟಡಗಳು ಕುಸಿತವಾಗಿದ್ದರಿಂದ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ಈ ಕುರಿತಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ಹಳೆ ಕಟ್ಟಡಗಳ ಸಮೀಕ್ಷೆ ಈಗಾಗಲೇ ನಡೆಸಲಾಗಿದ್ದು, ಇನ್ನೆರಡು ದಿನದಲ್ಲಿ ಜಂಟಿ ಆಯುಕ್ತರ ಜೊತೆ ಸಭೆಯನ್ನು ನಡೆಸ್ತೀವಿ, ಅಲ್ಲದೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರಾ ಅನ್ನೋದರ ಬಗ್ಗೆಯೂ ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಕೆಲವು ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂಥ ಕೆಲವು ಕಟ್ಟಡಗಳ ಒಂದು ಸರ್ವೇಕ್ಷಣಾ ಕೆಲಸವನ್ನು 1-2 ವರ್ಷಗಳ ಹಿಂದೆ ನಡೆಸಲಾಗಿತ್ತು. ಅಲ್ಲಿ ಗುರುತು ಮಾಡಿರ್ತಕ್ಕಂಥ ಕಟ್ಟಡಗಳನ್ನು ಖಾಲಿ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ನೆಲಸಮ ಮಾಡ್ತಕ್ಕಂಥದ್ದು ಅಥವಾ ದುರಸ್ತಿ ಮಾಡ್ತಕ್ಕಂಥ ಕೆಲಸ ಆವಾಗಲೇ ಆಗಬೇಕಾಗಿತ್ತು. ಅದರ ಬಗ್ಗೆ ಇರ್ತಕ್ಕಂಥ ಸ್ಥಿತಿಯನ್ನು ನಾನು ಈಗ ಪರಿಶೀಲನೆ ಮಾಡ್ತೀನಿ. ಆದರೆ ಅದರ ಜೊತೆಗೆ ಇನ್ನೂ ಹೊಸದಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಒಂದು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಕೆಲವು ಶಿಥಿಲವಾಗಿ ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ಸ್ಫೋಟವಾಗಿದೆ. ಹುಸ್ಕೂರಿನ ಶ್ರೀ ಚೈತನ್ಯ ರೆಸಿಡೆನ್ಷಿಯಲ್ ಕಾಲೇಜಿನ ಮಹಿಳಾ ಹಾಸ್ಟೆಲ್ನಲ್ಲಿ 60 ವಿದ್ಯಾರ್ಥಿನಿಯರಿಗೆ ಸೋಂಕು ದೃಢಪಟ್ಟಿದೆ. 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಹಾಸ್ಟೆಲ್ನಲ್ಲಿದ್ದಾರೆ. ಸ್ಥಳಕ್ಕೆ ಆನೇಕಲ್ ಆರೋಗ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದರು. ಹಾಸ್ಟೆಲ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇಲಾಖೆ ಸ್ವಾಬ್ ಟೆಸ್ಟ್ ಮಾಡಿಸಿದೆ. ಇನ್ನು ಕರ್ನಾಟಕ ತಮಿಳುನಾಡು ಭಾಗದ ವಿದ್ಯಾರ್ಥಿಗಳೇ ಈ ಹಾಸ್ಟೆಲ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಮತಾಂತರ ಸದ್ದು ಮಾಡ್ತಾ ಇದೆ. ಯಾದಗಿರಿ ತಾಲೂಕಿನ ನೀಲಹಳ್ಳಿ ಗ್ರಾಮದಲ್ಲಿ ಬಲವಂತವಾಗಿ ಮತಾಂತರಕ್ಕೆ ಯತ್ನಿಸಿದ ಆರೋಪದಡಿ 4 ವಿರುದ್ಧ ದೂರು ದಾಖಲಾಗಿದೆ. ಊರಲ್ಲಿ ಮತಾಂತರ ಮಾಡಿದ್ದಾರೆ ಎಂದು ಗೊತ್ತಾಗ್ತಿದ್ದಂತೆ ಯುವಕರು ಸಿಡಿದಿದ್ದಾರೆ. ಕ್ರೈಸ್ತ ಪಾದ್ರಿ ಜೇಮ್ಸ್ ಶಾಂತರಾಜ್ ನೀಲಮ್ಮ ಮಲ್ಲಮ್ಮಾರ ವಿರುದ್ಧ ದೂರು ದಾಖಲಿಸಿದ್ದು 4 ಪೊಲೀಸರು ಬಂಧಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗಿದ್ದ ಪಾದ್ರಿಗಳು ಸ್ಥಳೀಯರ ಮೇಲೆಯೇ ಕೇಸ್ ದಾಖಲಿಸುವುದಕ್ಕೆ ಯತ್ನ ಮಾಡುತ್ತಿದ್ದಾರೆ. ನೀವೇನ್ ಮಾಡಿ ಡೈರೆಕ್ಟ್ ಹೋಗಿ ಪೊಲೀಸ್ ಸ್ಟೇಷನ್ ಬೇಡ, ನಿಮ್ಗೆ ಹೇಳಕ್ ನಮ್ಗೆ ಪೊಲೀಸ್ ಸ್ಟೇಷನ್ ಬೇಡ, ನೀವು ಹೋಗಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಮತಾಂತರಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ದೂರು ಕೊಟ್ಟಿದ್ದಾರೆ ನೀಲನಹಳ್ಳಿ ಗ್ರಾಮದವರು. ಈ ಸಂಬಂಧವಾಗಿ ಪ್ರಕರಣ ದಾಖಲಾಗಿದೆ ಮತ್ತು ಈಗಾಗಲೇ ಇಬ್ಬರು 4 ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ 2 ಪುರುಷರು 2 ಮಹಿಳೆಯರಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿದ್ದೇವೆ. ಅವರು ನಿಜವಾಗ್ಲೂ ಮತಾಂತರದಲ್ಲಿ ಭಾಗಿಯಾಗಿದ್ದರೋ ಅಥವಾ ಇಲ್ಲ ಅಂತೇಳಿ, ಯಾಕೆಂದರೆ ಮತಾಂತರಕ್ಕೆ ಒಳಗಾದ ಕುಟುಂಬಗಳಿಗೆ ನಾವು ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ. ಮತ್ತು ಸಾರ್ವಜನಿಕರಲ್ಲಿ ನಾವು ಕೇಳಿಕೊಳ್ಳೋದೇನೆಂದರೆ, ಯಾರೇ ಹೊಸದಾಗಿ ಅನುಮಾನಾಸ್ಪದವಾಗಿ ಬಂದು ಈ ರೀತಿಯಾದ ಏನೋ ಕಾರ್ಯಕ್ರಮಗಳು ಮತ್ತು ಬೋಧನೆ ಏನಾದರೂ ಮಾಡ್ತಾ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ಈ ರೀತಿಯಾಗಿ ಆಗದೇ ಇರೋ ರೀತಿಯಲ್ಲಿ ಮುಂದೆ ನಾವು ಕ್ರಮ ಕೈಗೊಳ್ಳೋಣ. ಬೆಂಗಳೂರಲ್ಲಿ ಮನೆ ಮುಂದೆ ಕಾರ್ ನಿಲ್ಲಿಸೋರು ಸ್ವಲ್ಪ ಹುಷಾರಾಗಿರಿ. ಇಷ್ಟು ದಿನ ಪೆಟ್ರೋಲ್ ಡೀಸೆಲ್ ಕದಿಯೋದನ್ನ ಕೇಳಿದ್ದೆ, ಈಗ ಕಾರ್ನಲ್ಲಿದ್ದ ಮ್ಯೂಸಿಕ್ ಸಿಸ್ಟಮ್ ಕದಿಯೋ ಖತರ್ನಾಕ್ ಕಳ್ಳರ ಗ್ಯಾಂಗ್ ಪತ್ತೆಯಾಗಿದೆ. ಬೆಂಗಳೂರಿನ ವಿಜಯನಗರದ ಎಂಸಿ ಲೇಔಟ್ನಲ್ಲಿ ಈ ಘಟನೆ ನಡೆದಂದು ಕಾರ್ನಲ್ಲಿರೋ ಮ್ಯೂಸಿಕ್ ಸಿಸ್ಟಮ್ಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಕಳೆದ ರಾತ್ರಿ ಫೀಲ್ಡ್ಗೆ ಇಳಿದ ಕಳ್ಳರ ಗ್ಯಾಂಗ್ ಟಾರ್ಚ್ ಹಾಕೊಂಡು 8 ಕಾರ್ಗಳಲ್ಲಿದ್ದ ಮ್ಯೂಸಿಕ್ ಸಿಸ್ಟಮ್ ದೋಚಿದೆ. ದಾವಣಗೆರೆಯ ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ನಗರದಲ್ಲಿ ಅಳವಡಿಸಿದ್ದ ಸಿಸಿಟಿವಿಗಳು ಸರಿಯಿಲ್ಲವಂತೆ 218 ಕ್ಯಾಮೆರಾಗಳಲ್ಲಿ 98 ಕ್ಯಾಮೆರಾಗಳು ಹಾಳಾಗಿದ್ದು ಬಹುತೇಕ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗುವುದಿಲ್ಲವಂತೆ. 2020 5 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿತ್ತು, ಆದರೆ ಕಳಪೆ ಗುಣಮಟ್ಟದ ಸಿಸಿಟಿವಿ ಅಳವಡಿಸಿದ್ದಾರೆ ಅಂತ ಯುವ ಭಾರತ ಗ್ರೀನ್ ಬ್ರಿಗೇಡ್ ಆರೋಪ ಮಾಡಿದೆ. ಏನು ಈ ಪ್ರಾಜೆಕ್ಟನ್ನು ಮಾಡಿದೆ ಕಂಪನಿ ಟೆರಾಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಒಂದು ಈ ಪ್ರಾಜೆಕ್ಟನ್ನು ಮಾಡಿದೆ. ಈ ಕಂಪ್ನಿ ಆಂಧ್ರದಲ್ಲಿ ಸುಮಾರು 311 ಕೋಟಿಗಳ ಫೈಬರ್ ಆಪ್ಟಿಕ್ ಕೇಬಲ್ ಅಳವಡಿಕೆಯಲ್ಲಿ ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿ CID ತನಿಖೆಯನ್ನು ಎದುರಿಸ್ತಾ ಇದೆ. ಈ ಸುಮಾರು ದಾವಣಗೆರೆಗೆ 1,000 ಕೋಟಿ ಅನುದಾನ ಬಂದಿದೆ ಸ್ಮಾರ್ಟ್ ಸಿಟಿಗೋಸ್ಕರ. ಬಟ್ ಈ ಎಲ್ಲ 1,000 ಕೋಟಿಯೂ ಕೂಡ ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿರೋ ಹಾಗೆ ಎಲ್ಲದರಲ್ಲೂ ದೊಡ್ಡ ಮಟ್ಟದ ಹಗರಣ ನಡೆದಿದೆ. ಇದರಲ್ಲಿ ಅಧಿಕಾರಿ ವರ್ಗ ಸರ್ಕಾರದಲ್ಲಿ ಶಾಸಕರು ಸಚಿವರು ಕೂಡ ಇನ್ವಾಲ್ವ್ ಆಗಿರುವಂಥ ನೇರವಾದ
ಬಿಡದಿಯ ಈಗಲ್ಟನ್ ರೆಸಾರ್ಟ್ ವಿಲ್ಲಾದಲ್ಲಿ ಗಾಂಜಾ ಬೆಳೆದಿದ್ದ ಇರಾನಿ ಮೂಲದ ವ್ಯಕ್ತಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆನ್ಲೈನ್ ಮುಖಾಂತರ ಸೀಟ್ಸ್ ತರಿಸ್ತಾ ಇದ್ದ 36 ವರ್ಷದ ಜಾವಿದ್ ರುಸ್ತುಂಪುರಿ ಒಂದೂವರೆ ವರ್ಷದಿಂದ ಗಾಂಜಾ ಬೆಳೀತಾ ಇದ್ದಂತೆ. ಈ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ ಸಿಸಿಬಿ ಪೊಲೀಸರು ಸುಮಾರು 1 ಕೋಟಿ ಮೌಲ್ಯದ 130ಕ್ಕೂ ಹೆಚ್ಚು ಹೈಡ್ರೋ ಗಾಂಜಾ ಗಿಡಗಳನ್ನು ಸೀಸ್ ಮಾಡಿದ್ದಾರೆ. ಅಲ್ಲದೆ ಜಾವಿದ್ ರುಸ್ತುಂ ಜೊತೆ ಇನ್ನು 3ರನ್ನ ಬಂಧಿಸಿದ್ದಾರೆ. ಸ್ಟೂಡೆಂಟ್ ವೀಸಾದಡಿ ವಾಸವಿದ್ದ ಆರೋಪಿಗಳು ಗಾಂಜಾ ಬಿಸ್ನೆಸ್ ನಡೆಸ್ತಾ ಇದ್ರು. ಒಟ್ಟು 4ರನ್ನ ಬಂಧಿಸಲಾಗಿದೆ. ಮಂಡ್ಯದಲ್ಲಿ ಎರಡು ಗುಂಪುಗಳ ಪ್ರತಿಷ್ಠೆಯಿಂದಾಗಿ ದೇವಾಲಯದ ಬಸವ ಬೀದಿಗೆ ಬಿದ್ದಿದೆ. ಮದ್ದೂರ್ನ ದೊಡ್ಡರಸಿನ ಕೆರೆ ಗ್ರಾಮದ ಸಣ್ಣಕಿರಾಯ ದೇಗುಲದಲ್ಲಿ ಪೂಜೆ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ವೈಷಮ್ಯ ಬೆಳೆದಿದೆ. ಹೀಗಾಗಿ ಒಂದು ವಾರದಿಂದ ದೇಗುಲಕ್ಕೆ ಬೀಗ ಹಾಕಲಾಗಿತ್ತು. ನಿನ್ನೆ ವಾರದ ಪೂಜೆಗೆಂದು ದೇಗುಲಕ್ಕೆ ಬಂದ ಬಸವ ದೇವರ ದರ್ಶನ ಪಡೆಯದೆ ವಾಪಸ್ ಹೋಗಲ್ಲ ಎನ್ನುವಂತೆ ಗೇಟ್ ಮುಂದೆ ನಿಂತಿದೆ. ದೇವಸ್ಥಾನ ತಂದು ಅಂತ ಟ್ರಸ್ಟಿ ಆಗಿರುವ ನಿವೃತ್ತ ಪೊಲೀಸ್ ಅಧಿಕಾರಿ ಜಯಪ್ರಕಾಶ್ ಗೌಡ ದೇಗುಲಕ್ಕೆ ಬೀಗ ಹಾಕಿದ್ದಾರಂತೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಹೀಗಾಗಿ ಇಂದಿನಿಂದ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ದೇವಿ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಕೊರೋನಾ ಕಾರಣದಿಂದಾಗಿ ಕಳೆದ 16 ತಿಂಗಳಿನಿಂದ ಭಕ್ತರ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿತ್ತು. ಧಾರ್ಮಿಕ ಆಚರಣೆಗಳು, ಉತ್ಸವ, ಜಾತ್ರೆ, ಜನಸೇರುವ ಎಲ್ಲಾ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಬಂದ್ ಮಾಡಿತ್ತು. ಇದೀಗ ದೇವರ ದರ್ಶನಕ್ಕೆ ಅವಕಾಶ ನೀಡಿರುವುದರಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇನ್ನುಳಿದ 10 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಚಾಮರಾಜನಗರ ಜಿಲ್ಲೆಗೆ ಹೋಗೋದಕ್ಕೆ ಸಿಎಂ ಬೊಮ್ಮಾಯಿ ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇರೋ ಹೊತ್ತಲ್ಲೇ ಶಾಸಕ ಎನ್ ಮಹೇಶ್ ಈ ಬಗ್ಗೆ ಮಾತನಾಡಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಉದ್ಘಾಟನೆ ಹಾಗೂ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ರಾಷ್ಟ್ರಪತಿಗಳು ಬರ್ತಿದ್ದಾರೆ. ಹೀಗಾಗಿ ಅಕ್ಟೋಬರ್ 7ರಂದು ಸಿಎಂ ಬೊಮ್ಮಾಯಿ ಸಹ ಚಾಮರಾಜನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. 100ಕ್ಕೆ 100ರಷ್ಟು ಬಂದೇ ಬರ್ತಾರೆ ಅಂತ ಹೇಳಿದ್ದಾರೆ. 100% ಬರ್ತಾರೆ. ಅವರೇ ಹೇಳಿದ್ದಾರೆ ನಮ್ಮ ಮುಂದೆ ರಾಷ್ಟ್ರಪತಿಗಳ ಕಾರ್ಯಕ್ರಮ, ರಾಷ್ಟ್ರಪತಿಗಳು ಬಂದು ಬಿಳಿಗಿರಂಗ ಸ್ವಾಮಿ ದೇವಸ್ಥಾನ ವಿಸಿಟ್ ಮಾಡಿ ಅಲ್ಲಿಂದ ಮೆಡಿಕಲ್ ಕಾಲೇಜ್ ಇನಾಗ್ರೇಷನ್ ಬರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆ ಚಾಮರಾಜನಗರಕ್ಕೆ ಬರ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಚಿಂಚೋಳಿ ತಾಲೂಕಿನ ಬೇಗಲಮಡಿ, ಕೊಡ್ಲಿ, ಚಿಕ್ಕನಿಂಗದ ಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳ ಹಳ್ಳ ಕೊಳ್ಳಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಮುಲ್ಲಾಮಾರಿ ಮತ್ತು ಚಂದ್ರಂಪಳ್ಳಿ ಜಲಾಶಯಗಳು ಸಂಪೂರ್ಣ ಭರ್ತಿಯಾಗಿವೆ. ತೊಗರಿ, ಬಾಳೆ, ಸೂರ್ಯಕಾಂತಿ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ಊರಿಗೆ ನೀರು ನುಗ್ಗೋ ಆತಂಕ ಎದುರಾಗಿದೆ. ಇನ್ನು ಯಾದಗಿರಿಯಲ್ಲಿ ಮಳೆರಾಯನ ಅಬ್ಬರಕ್ಕೆ ರೈತರು ಕಂಗಾಲಾಗಿದ್ದಾರೆ. ಎಡಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಹುಣಸಗಿ ತಾಲೂಕಿನ ಹಗರಟಗಿ ಗ್ರಾಮದಲ್ಲಿ ಬೆಳೆದಿದ್ದ ಹತ್ತಿ, ಕಬ್ಬು ಬೆಳೆ ಸರ್ವನಾಶವಾಗಿದೆ. ಇನ್ನೇನು ಕಟಾವಿಗೆ ಬಂದಿದ್ದ ಕಬ್ಬು ಬೆಳೆ ಸಂಪೂರ್ಣ ನೆಲ ಕಚ್ಚಿದ್ದು ಅನ್ನದಾತರು ಕಣ್ಣೀರಿಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಚಾಲಕನೊಬ್ಬನ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯ ಪ್ರವಾಹದಲ್ಲಿ ಬಸ್ ಕೊಚ್ಚಿಕೊಂಡು ಹೋಗಿದೆ. ಯವತ್ಮಲ್ ಜಿಲ್ಲೆಯ ದಹಗಾವ್ ಎಂಬಲ್ಲಿ ಈ ಘಟನೆ ನಡೆದಿದೆ. ಭಾರಿ ಮಳೆಯಿಂದ ಹಳ್ಳವೊಂದು ಉಕ್ಕಿ ಹರಿತಾ ಇದ್ರು. MSRTC ಬಸ್ ಚಾಲಕ ಸೇತುವೆ ಮೇಲೆಗೆ ಹೋಗಿದ್ದಾರೆ. ಈ ವೇಳೆ ಪ್ರವಾಹಕ್ಕೆ ಸಿಲುಕಿ ಬಸ್ ನೀರಲ್ಲಿ ಮುಳುಗಿದೆ. ಇಬ್ಬರು ಪ್ರಯಾಣಿಕರು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಉಳಿದವರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಇನ್ನು ಗೋದಾವರಿ ನದಿ ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆ ಆಗ್ತಾ ಇದ್ದು ನದಿ ತೀರದ ಜನ ಆತಂಕಕ್ಕೊಳಗಾಗಿದ್ದಾರೆ. ರಸ್ತೆ ಅವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ನಡು ರಸ್ತೆಯ ಗುಂಡಿಯಲ್ಲೇ ಗಿಡ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಪಟ್ಟಣದ ಸಂಶುದ್ದೀನ್ ರಸ್ತೆಯಿಂದ ಬಂದರ್ಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಕೂಡಲೇ ರಸ್ತೆ ದುರಸ್ತಿಗೊಳಿಸುವಂತೆ ಜನರು ಆಗ್ರಹಿಸಿದರು.
ಬ್ರೇಕಾದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಐದು ಸುದ್ದಿಯನ್ನ ನೋಡೋಣ. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗಿವೆ. ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಒಂದರಿಂದ ಐದನೇ ತರಗತಿವರೆಗೂ ಶಾಲೆ ತೆರೆಯೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಆದರೆ ಸರ್ಕಾರಿ ಶಾಲೆಗಳ ಶಿಕ್ಷಕರ ಕೊರತೆ ಮಾತ್ರ ತಪ್ತಾ ಇಲ್ಲ. ರಾಜ್ಯದಲ್ಲಿ ಸುಮಾರು 40,000 ಶಿಕ್ಷಕರ ಕೊರತೆ ಕಾಡ್ತಾ ಇದೆ. ಹೀಗಾಗಿ ಶಿಕ್ಷಕರಿಲ್ಲದೆ ಶಾಲೆ ತೆರೆದ್ರೆ ಏನ್ ಪ್ರಯೋಜನ? ಶಿಕ್ಷಕರಿಲ್ಲದೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬಿವಶಿ ಗ್ರಾಮದಲ್ಲಿ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮ ನಡೆಸಲಾಗ್ತಾ ಇದ್ದು, ಕೃಷಿ ಸಚಿವ ಬಿಸಿ ಪಾಟೀಲ್ ಎತ್ತಿನ ಬಂಡಿ ಏರಿ ಬಂದವರು. ಕಬ್ಬು ನಾಟಿ ಮಾಡಿದ ಬಿಸಿ ಪಾಟೀಲ್ ಇಡೀ ದಿನ ರೈತರೊಂದಿಗೆ ಕಾಲ ಕಳೆಯಲಿದ್ದಾರೆ. ಈ ವೇಳೆ ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾಸಾಬ್ ಜೊಲ್ಲೆ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದರು. ಸಕಲೇಶ್ಪುರ ತಾಲೂಕಿನ ಮಠಸಾಗರ ಗ್ರಾಮಸ್ಥರಿಗೆ ಆನೆ ಕಾಟ ತಪ್ಪುಹ ಕಾಣ್ತಾ ಇಲ್ಲ. ಇಂದು ಗ್ರಾಮದೊಳಗೆ ಆನೆ ಎಂಟ್ರಿ ಕೊಟ್ಟಿದ್ದು ಗಜರಾಜನನ್ನ ಕಂಡ ಊರಿನ ಜನ ಓಡ್ ಹೋಗಿದ್ದಾರೆ. ಮಠಸಾಗರ ಬೇಡರ ಜಗ್ಲಿ ಸುತ್ತಮುತ್ತ ಬೀಡ್ ಬಿಟ್ಟಿರುವ 25ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಮೇಲಿಂದ ಮೇಲೆ ಗ್ರಾಮಕ್ಕೆ ಲಗ್ಗೆ. ಇನ್ನು ಹಾಸನ ತಾಲೂಕಿನ ತಿರುಪಹಳ್ಳಿಯಲ್ಲಿ ಚಿಕ್ಕರಂಗನ ಬೆಟ್ಟದಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗಿವೆ. ಬೆಟ್ಟದ ಬಳಿ ಚಿರತೆಗಳು ಓಡಾಡುವುದನ್ನ ಗ್ರಾಮಸ್ಥರೇ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಅಡಗಿದ್ದ ಉಗ್ರರನ್ನ ಭಾರತೀಯ ಸೇನೆ ಯೋಧರು ಸದೆ ಬಡಿದಿದ್ದಾರೆ. ಕಳೆದ ಒಂದು ವಾರದಲ್ಲಿ ಒಟ್ಟು 7 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಭಾರತೀಯ ಸೇನೆ ಒಬ್ಬ ಉಗ್ರರನ್ನ ಬಂಧಿಸಿದೆ. ಶ್ರೀನಗರದ ರಾಜೌರಿ ಕದಲ್ ಪ್ರದೇಶದಲ್ಲಿ ಉಗ್ರರ ಅಡಗುತಾಣ ನಿರ್ಮಿಸಲು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಕಮಾಂಡರ್ ಸೂಚನೆ ಕೊಟ್ಟರು. ಅದರಂತೆಯೇ ಅಡಗುತಾಣ ನಿರ್ಮಿಸಿದ್ವಿ ಅಂತ ಪೊಲೀಸರ ವಿಚಾರಣೆ ವೇಳೆ ಉಗ್ರ ಬಾಯ್ಬಿಟ್ಟಿದ್ದಾರೆ. ಅಲ್ಲದೆ ಉಗ್ರರ ಅಡಗುತಾಣವನ್ನ ತೋರಿಸಿಕೊಟ್ಟಿದ್ದಾನೆ. ಉರಿ ಸೆಕ್ಟರ್ನಲ್ಲಿ ಭಾರತೀಯ ಸೇನೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡ್ಕೊಂಡಿದೆ. ಲೆಜೆಂಡರಿ ಸಿಂಗರ್ ಲತಾ ಮಂಗೇಶ್ಕರ್ ಗಿಂದು ಹುಟ್ಟು ಹಬ್ಬದ ಸಂಭ್ರಮ. ಅಪ್ರತಿಮ ಗಾಯಕಿಯಾಗಿರೋ ಲತಾ ಮಂಗೇಶ್ಕರ್ 92ನೇ ವರ್ಷಕ್ಕೆ ಕಾಲಿಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಶುಭ ಹಾರೈಸಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಸುಮಧುರ ಧ್ವನಿ ಪ್ರಪಂಚದಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ಅವರ ದೀರ್ಘ ಆಯಸ್ಸು ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಪ್ರಾರ್ಥಿಸುತ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ವ್ಯಾಕ್ಸಿನೇಷನ್ ಎಷ್ಟೋ ಜೀವಗಳನ್ನ ಉಳಿಸಬಲ್ಲದು, ಅದಕ್ಕೊಂದು ನಿದರ್ಶನ ಈ ಸ್ಟೋರಿ. ಆಂಧ್ರಪ್ರದೇಶದ ಗುಂಟೂರಿನ ಕುಟುಂಬವೊಂದು ಕೊರೋನಾ ಸೋಂಕಿಗೆ ಒಳಗಾಗಿತ್ತು. ವಯಸ್ಸಾಗಿದ್ದ ಅತ್ತೆ ಲಸಿಕೆ ಪಡೆದಿದ್ರಿಂದ ಕೊರೋನಾವನ್ನ ಸೋಲಿಸಿತು. ಆದರೆ ಅದೇ ಕೊರೋನಾ ಲಸಿಕೆ ಹಾಕಿಸದ ಸೊಸೆಯ ಜೀವ ತೆಗೆದಿತು. ಆಕೆಯ ವಯಸ್ಸು ಕೇವಲ 37 ವರ್ಷ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ಜಾಗೃತಿ ಅಭಿಯಾನ ಸಂಜೀವಿನಿಯ ತಂಡ ಗುಂಟೂರಿನ ಆ ಕುಟುಂಬವನ್ನ ಭೇಟಿ ಮಾಡಿತು. ಕರಿಷ್ಮಾ ಶೇಖ್ ಈಕೆ 20 ವರ್ಷದ ಕಾಲೇಜು ವಿದ್ಯಾರ್ಥಿನಿ. ಕೆಲವು ತಿಂಗಳ ಹಿಂದೆ ಅವಳ ಜೀವನ ಪ್ರಕ್ಷುಬ್ಧವಾಗಿ ಹೋಯಿತು. ಚಿಲಕಲೂರು ಪೇಟೆ ಹಳ್ಳಿಯ ಇವರ ಮನೆಯಲ್ಲಿ ಈಗ ಸ್ಮಶಾನ ಮೌನ. ಕೆಲವೇ ತಿಂಗಳುಗಳ ಹಿಂದೆ ಇವರ ಕುಟುಂಬದ ಮೂವರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಮೀ ಆ್ಯಂಡ್ ಮೈ ಮದರ್ ಆ್ಯಂಡ್ ಮೈ ಗ್ರ್ಯಾಂಡ್ ಮದರ್ ಟೆಸ್ಟೆಡ್ ಪಾಸಿಟಿವ್. ದೆನ್ ವಿ ವೆಂಟ್ ಟು ಹಾಸ್ಪಿಟಲ್. ಮೀ ಆ್ಯಂಡ್ ಮೈ ಗ್ರ್ಯಾಂಡ್ ಮದರ್ ಆರ್ ಸೇಫ್. ಮೈ ಮದರ್ ಹ್ಯಾಸ್ ಬ್ರೀತಿಂಗ್ ಪ್ರಾಬ್ಲಮ್. ಇವಳ ತಾಯಿ ಮಸ್ತಾನಿಗೆ ಯಾವುದೇ ಬೇರೆ ಕಾಯಿಲೆಗಳೇನೂ ಇರಲಿಲ್ಲ. ಆದರೆ ಅವರ ಆರೋಗ್ಯ ತುಂಬಾನೇ ಕ್ಷೀಣಿಸತೊಡಗಿತ್ತು. ಆಫ್ಟರ್ 10 days ದೆರ್ ಈಸ್ ನೋ ಆಕ್ಸಿಜನ್. ದೆನ್ ವಿ ಟುಕ್ ಟು ಗೌರ್ಮೆಂಟ್ ಹಾಸ್ಪಿಟಲ್. ದೆರ್ ಈಸ್ ಆಲ್ಸೋ ನೋ ಆಕ್ಸಿಜನ್. ದೆನ್ ವಿ ಟುಕ್ ಟು ಅನದರ್ ಪ್ರೈವೇಟ್ ಹಾಸ್ಪಿಟಲ್. ದೆರ್ ಈಸ್ ನೋ ಆಕ್ಸಿಜನ್. ಸೊ ವಿ ಕೇಮ್ ಬ್ಯಾಕ್ ಟು ಹೋಮ್. ದೆನ್ ವಿ ಟುಕ್ ಆಫ್ಟರ್ ಆಕ್ಸಿಜನ್ ಹ್ಯಾಸ್ ಫಿನಿಶ್ ವಿ ಟುಕ್ ಇಟ್ ಶಿ ಇಮಿಡಿಯೇಟ್ಲಿ ಡೈಡ್.
ಕರಿಷ್ಮಾ ಮತ್ತು ಅವಳ ಅಜ್ಜಿ ಕೊರೋನಾವನ್ನ ಗೆದ್ದರು. ಆದರೆ ಆಕೆಯ 37 ವರ್ಷದ ತಾಯಿ ಕೋವಿಡ್ನಿಂದ ಸಾವನ್ನಪ್ಪಿದ್ರು. ಯಾಕೆ ಹೀಗಾಯ್ತು ಅನ್ನೋದು ಅವರ ಕುಟುಂಬದವರಿಗೂ ಕೂಡ ಗೊತ್ತು. ಮೈ ಟೀಕಾಲಿ ಟೀಕಾಲಿ ಸದೋ ಮೈನೆ ಹಾಕು ಕೊರೋನಾ ಆಯಾ ಮೇರ್ ಭೌ ನೈಲಿಯೆ ಮೇರ್ ಭೌ ಗುಜರ್ ಗಯೆ मुझे टीका दलाले बाद में कोरोना आया तो भी मेरी जान खराब हुई नहीं मुझे अच्छा है मैं घर में थी. ಮಸ್ತಾನಿಗೆ ಲಸಿಕೆ ಬಗ್ಗೆ ಯಾವುದೇ ಹಿಂಜರಿಕೆ ಇರಲಿಲ್ಲ. ಲಸಿಕೆ ಹಾಕಲಿಕ್ಕೆ ಅವಳು ಸಿದ್ಧಳಾಗಿದ್ದಳು. ಆದರೆ ಆ ಸಮಯದಲ್ಲಿ ಆಂಧ್ರಪ್ರದೇಶದಲ್ಲಿ 18-45 ವರ್ಷದೊಳಗಿನ ಜನರಿಗೆ ಲಸಿಕೆ ಇನ್ನೂ ಲಭ್ಯವಿರಲಿಲ್ಲ. ಇಸ್ ದ ಕಾಂಕ್ರೀಟ್ ಎಕ್ಸಾಂಪಲ್ ಟು ಶೋ ಬಿಕಾಸ್ ದ ಸೀನಿಯರ್ ಸಿಟಿಜನ್ಸ್ ಹೂ ಹ್ಯಾವ್ ಟೇಕನ್ ದ ವ್ಯಾಕ್ಸಿನ್ ದೇ ಸರ್ವೈವ್ಡ್ ಅಂಡ್ ವೇರ್ ಆಸ್ ಅದರ್ ಪೀಪಲ್ ಹೂ ಹ್ಯಾವ್ ನಾಟ್ ಟೇಕನ್ ವ್ಯಾಕ್ಸಿನ್ ದೇ ಗಾಟ್ ದ ವೈರಸ್ ಅಂಡ್ ದೇ ಎಕ್ಸ್ಪೈರ್ಡ್. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೌತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.